ಇದೇ ತಿಂಗಳ 17ನೇ ತಾರೀಕು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಶ್ರೀನಿವಾಸ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತೇನೆ. ಸಿದ್ದರಾಮಯ್ಯ ವಿರುದ್ಧ ಶ್ರೀನಿವಾಸ್ ಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯಗೆ ಚುನಾವಣೆಯ ತೆಬಲು, ಯಾವುದೇ ಹೋರಾಟ ಮಾಡಿ ಬಂದಿಲ್ಲ, ನನಗೆ ಮಾಸದ ಗಾಯವನ್ನು ಅವರು ಮಾಡಿದ್ದಾರೆ, ನಾನು ಕಿವುಡ ಮೂಗರ ಶಾಲೆಯ ಉಪಾಧ್ಯಾಯ ಅಲ್ಲ, ಎಲ್ಲವನ್ನು ಕೂಡ ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ನನ್ನದು ಕೊನೆಯ ಚುನಾವಣೆ, ಮುಂದೆ ಚುನಾವಣೆಗೂ ಕೂಡ ನಿಲ್ಲೋದಿಲ್ಲ, ಖರ್ಗೆ ಕೂಡ ನನ್ನ ವಿರುದ್ಧ ಪಿತೂರಿಯನ್ನ ಮಾಡಿದ್ದಾರೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಪಿತೂರಿಗಳನ್ನ ಬಿಚ್ಚಿಡ್ತೀನಿ, ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧವೂ ಕೂಡ ಶ್ರೀನಿವಾಸ್ ಪ್ರಸಾದ್ ಕಿಡಿಕಾರಿದ್ದಾರೆ. ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲಿ ಏನಾಯಿತು ಅಂತಂದರೆ 6:30ಕ್ಕೆ ಅಲಮೇಲಮ್ಮನಿಗೆ ಯದುವೀರು ಪೂಜೆಯನ್ನು ಮಾಡಿದ್ರು. ಚರಿತ್ರೆಯ ಪ್ರಕಾರ ಯಾಕೆ ಪೂಜೆ ಮಾಡ್ತಾರೆ, ಶಾಪ ವಿಮೋಚನೆ ಮಾಡು ತಾಯಿ ಅಂತ ಎಲ್ಲರೂ ಪೂಜೆ ಮಾಡಿದ್ದಾರೆ. ಆ ಶಾಪ ವಿಮೋಚನೆ ಆಗಿದೆಯೋ ಆಗಿಲ್ವೋ ಅದು ಅವ್ರಿಗೆ ಗೊತ್ತು. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಪ್ರಧಾನಿ ಮೋದಿ ದಸರಾ ಉದ್ದೇಶಿಸಿ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅವ್ರು ಏನ್ ಮಾತಾಡ್ತಿದ್ದಾರೆ ನೋಡೋಣ ಬನ್ನಿ. ನ್ಯಾಯ ಮಿಲ್ನಾ ಚಾಹಿಯೆ ಕಿಸಿ ಬಿ ಪರಂಪರಾ ಸೆ ಜುಡೇ ಕ್ಯೋ ನಾ ಹೋ, ಕಿಸಿ ಬಿ ಸಮಾಜ ಸೆ ಜುಡೇ ಕ್ಯೋ ನಾ ಹೋ, ಮಹಿಳಾಓ ಕಾ ಗೌರವ ಕರ್ನೆ ಕಾ ಯೇ ಯುಗ ಹಮೆ ಸ್ವೀಕಾರನಾ ಹೋಗಾ, ಬೇಟಿಯೋ ಕಾ ಗೌರವ ಕರ್ನಾ ಹೋಗಾ, ಬೇಟಿಯೋ ಕಾ ಬಚಾನಾ ಹೋಗಾ. ಹಮಾರೇ ಭೀತರ್ ಐಸೆ ಜೋ ರಾವಣ ಕೆ ರೂಪ ಬಿಖರೆ ಪಡೆ ಹೇ